ಏನು ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎ? ಎಂ ಪಿ ಮುಖನೂ ನೋಡಿಲ್ಲ, ಎಮ್ ಎಲ್ ಎ ಮುಖ ನೋಡಿಲ್ಲ, ಒಬ್ಬ ಕೌನ್ಸಿಲರ್ ಬುಸ್ಟಿಂಗ್ ನೋಡಿಲ್ಲ. ನಾವು ರಾಮರ ಭಕ್ತರಾವಲೇ, ಸಾವಿರಾರು ವರ್ಷಗಳಿಂದ ರಾಮರದ ದೇವಸ್ಥಾನ ಇರಲಿಲ್ವಾ, ಈಗ ಎಕ್ಸ್ಟ್ರಾ ರಾಮ ಬಂದ್ಬಿಟ್ಟಲ್ಲ. ರಾಷ್ಟ್ರ ಏನು ಹಿಂಗಾಗಿದೆ? ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಮೋದಿಗೆ ಏನು ನಿಲ್ಲಿಸ್ಬಿಡ್ರಿ. ಎಲೆಕ್ಷನ್ ಟೈಮಲ್ಲಿ ನಿಮ್ಮಲ್ಲಿ ಬರ್ತಿರೋ ಚಾನಲ್ಗಳು ಸರ್, ನಾನು ಇಂಥ ಚಾನಲ್ ಅಂಥ ಚಾನಲ್ ನಾನು ಪ್ರಾಂಪ್ಟು, ಏನು ಪ್ರಾಂಪ್ಟ್ ರೀ ನೀವೆಲ್ಲ? ನಿಮ್ಮ ಕಿವಿ ಹೇಳೋದು ನೀನಿಂದು ನೀನಿಂದು ಮೆಂಟಲ್ಲ ನಾವು ಬೆಳಿಗ್ಗೆ ಆದ್ರೆ ನೀನಿಂದು ನೀನಿಂದು ಅದೇನು ಹುಚ್ಚಾಸ್ಪತ್ರೆ ಏನು ಮಾಡ್ತಾರೆ ಗೊತ್ತಾ? ನೀವು ಹಣ ಏನ್ರಿ ಮಾಡ್ತೀರಾ? ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಮ ದುಡ್ಡು ಕೊಡಬೇಕು ಅಂತಾರೆ, ಕೇಂದ್ರ ಅವ್ರು ನಾವು ಕೊಟ್ಟಿದ್ದೀರ ತೆಗೀರಿ, ಇಬ್ಬರು ಕುಂದ್ಗಳ್ರಿ. ಮುಂದ್ಗಡೆ ಇಲ್ಲೊಬ್ಬರು ಹಿರಿಯರಿದ್ದಾರೆ, ಸಾಕಷ್ಟು ವರ್ಷಗಳಿಂದ ರಾಜಕಾರಣವನ್ನ, ಸಾಕಷ್ಟು ವರ್ಷಗಳಿಂದ ಜನಪ್ರತಿನಿಧಿಗಳನ್ನ, ಇವರೆಲ್ಲರೂ ಕೂಡ ನೋಡ್ಕೊಂಡು ಬಂದಂಥವ್ರು, ಅವನ್ನ ಮಾತಾಡ್ಸೋಣ. ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಅಂದ್ರೆ ಮೊದಲು ನಿಮ್ಮದು ಮಿಸ್ಟೇಕ್. ನೀವು ಚಾನಲ್ಗಳು ಏನ್ ಮಾಡ್ತೀರಾ, ಆ ಎಲೆಕ್ಷನ್ ಟೈಮಲ್ಲಿ ಹಿಡ್ಕೊಂಡ್ ಬರ್ತೀರಾ, ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಅಂತ. ಇಷ್ಟು ದಿನ ನೀವೆಲ್ಲರೂ ಹೋಗಿರ್ತೀರ ಚಾನಲ್ ಅವರು, ಒಬ್ಬ ಎಮ್ ಎಲ್ ಎ ಆಗಲಿ, ಒಬ್ಬ ಎಂ ಪಿ ಆಗಲಿ, ಒಬ್ಬ ಕೌನ್ಸಿಲರ್ ಆಗಲಿ, ಆ ಏರಿಯಾಗೆ ಏನಾದರೂ ಒಳ್ಳೇದು ಮಾಡ್ತಾಯಿರೇನ್ರಿ? ಅದ್ರ ಬಗ್ಗೆ ನೀವು ತಿಳ್ಕೊಂಡು ಜನಗಳ ಪ್ರತಿನಿಧಿ ಜನಗಳಿಗೆ ನೀವು ಇದು ಮಾಡಬೇಕು. ನೀವು 5 ವರ್ಷಕ್ಕೊಂದ್ಸಲ ನೀವುಗಳು ಬರ್ತೀರಾ, ಏನು ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎ? ಎಂ ಪಿ ಮುಖನೂ ನೋಡಿಲ್ಲ, ಎಮ್ ಎಲ್ ಎ ಮುಖನೂ ನೋಡಿಲ್ಲ, ಒಬ್ಬ ಕೌನ್ಸಿಲರ್ ಬುಸ್ಟಿಂಗ್ ನೋಡಿಲ್ಲ. ನಾವು ಏನು ಮಾಡ್ತಾ ಇದ್ದಾರೆ ಅಲ್ಲಂದ್ರೆ ಮೋದಿ 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 ಹೆಂಗಾರೆ 25 ಸ್ಥಾನದಲ್ಲಿ ಮೋದಿಗೆ ಗೆಲ್ಲಿಸ್ಬಿಡಿ, ಯಾರು ನೆನೆಸ್ಬೇಡ. ಇವರೆಲ್ಲ ಏನ್ರಿ ಗಂಡಸ್ತಾರ ಇಲ್ಬೇನ್ರಿ, ಎಲ್ಲ ನಪುಂಸರ ಆಗ್ಬಿಟ್ಟವ್ರಲ್ರಿ. ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ, ಜನಗಳ ಬಗ್ಗೆ ಕಾಳಜಿನೇ ಇಲ್ವಲ್ರಿ ಒಬ್ರಿಗೂನು. ಬರೀ ಕಿರ್ಚಾಟ, ಬೆಳಿಗ್ಗೆ ಬರ್ತಾರೆ ಪೇಪರಲ್ಲಿ ತೆಗೆದು ನೋಡೋಣ ಅಂದ್ರೆ ಕುಂತ್ಕೊಂಡ್ರೆ ಸಾಕು, ಅವ್ನು ಇವ್ರು ಬೈತಾನೆ ಇವ್ರಿಗೆ ಅವ್ನು ಬೈತಾನೆ. ಸತ್ಯ ಯಾವುದು, ಅಸತ್ಯ ಯಾವುದು, ದೇಶಕ್ಕೆ ಏನು ಮಾಡೋಣ, ರಾಷ್ಟ್ರ ಏನು ಹಿಂಗಾಗಿದೆ? ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಮೋದಿಗೆ ನಿಲ್ಲಿಸ್ಬಿಡ್ರಿ. ನೀವೆಲ್ಲ ಯಾರು ಗಂಡಸ್ತರನೇ ಇಲ್ಲ ಎಂ ಪಿಗಳಿಗೆ. ಇಲ್ಲಿ 25 ಜನ ಎಂ ಪಿಗಳು ಎಂದಾರು ಒಂದು ದಿನ ರಾಜ್ಯದ ಬಗ್ಗೆ ಮಾತಾಡಿದಿರೇನ್ರಿ? ಓಲಿ ಬೇಡ, ಒಬ್ಬ ಎಮ್ ಎಲ್ ಎ ಏರಿಯಾ ಬಗ್ಗೆ ಮಾತಾಡ್ತಿರೇನ್ರಿ? ಇಲ್ಲಿ ಒಂದು ಶಾಲೆಗಳು ಸರಿಗಿಲ್ಲ, ಒಂದು ರಸ್ತೆಗಳು ಸರಿಗಿಲ್ಲ, ಒಳಚರಂಡಿ ಸರಿಗಿಲ್ಲ, ಟ್ರಾಫಿಕ್ ಸರಿಗಿಲ್ಲ, ಏನು ಇಂಥ ಅಧ್ವಾನ, ಅದಕ್ಕೆ ಡಿಸ್ಗಸ್ಟ್ ಆಗೋಗ್ಬಿಟ್ಟಿದ್ರಿ ಜೀವನ. ಎಲೆಕ್ಷನ್ ಟೈಮಲ್ಲಿ ನಿಮ್ಮಲ್ಲಿ ಬರ್ತಿರೋ ಚಾನಲ್ಗಳು ಸರ್, ನಾನು ಇಂಥ ಚಾನಲ್ ಅಂಥ ಚಾನಲ್ ನಾನು ಪ್ರಾಂಪ್ಟು, ಏನು ಪ್ರಾಂಪ್ಟ್ರಿ ನೀವೆಲ್ಲ? ಹೇಳ್ರಿ, ತಿಂಗಳಿಗೊಂದು ಸಲ ಬಂದು ಎಲ್ಲ ಕಡೆ ಅಡ್ವರ್ಟೈಸ್ ಮಾಡಿರಿ. ಈ ಎಮ್ ಎಲ್ ಎ ಏನು ಮಾಡ್ತಾವನೆ, ಎಂ ಪಿ ಏನು ಮಾಡ್ತಾವನೆ, ಕೌನ್ಸಿಲರ್ ಮಾಡ್ತಾವನೆ, ಎಂ ಪಿ ಆಗಲಿ ರೀ, ಒಂದು ತಿಂಗಳು ಒಂದು ರೌಂಡ್ ಆಗಕ್ಕೇನ್ರಿ? ಸರಿ, ಒಂದು ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ, ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಲೇಬೇಕು. ಮಾಧ್ಯಮದವ್ರ ಮೇಲೆ ಸಿಟ್ಟಿದ್ರೆ ಆ ಸಿಟ್ಟು ನಂಗೆ ಹೊರಹಾಕಿ, ನಾವು ಇದನ್ನು ಎಡಿಟ್ ಮಾಡಲ್ಲ, ಏನು ಮಾಡಲ್ಲ, ಹೆಂಗೆ ಹೆಂಗೆ ಮಾತಾಡಿರ್ತೀರ ಹಂಗೆ ಅಪ್ಲೋಡ್ ಮಾಡ್ತೀವಿ. ಏನಂತೀರಿ ಮೀಡಿಯಾದವ್ರಿಗೆ, ಏನಂತೀರಿ ಹೋಗಿತ್ತೀರ ಮೀಡಿಯಾದವರಿಗೆ? ರಿಯಲಿ ನಿಮ್ಮದೇ ಮಿಸ್ಟೇಕ್ಗಳು. ಪ್ರತಿದಿನ ಬೆಳಿಗ್ಗೆ ಏನಾಗಿದೆ ದೇಶದಲ್ಲಿ, ರಾಜ್ಯದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಸ್ಪ್ರೆಡ್ ಮಾಡ್ರಿ. ಬೆಳಿಗ್ಗೆ ಈ ರವಿ ಬಂದ ಅವನಿಗೆ ಬೈದ, ಈ ಸಿದ್ದರಾಮಯ್ಯ ಇವನಿಗೆ ಬೈದ, ಮೋದಿಗೆ ಅಂತ ಅವನು ಹೇಳ್ದ, ಇದೇ ಜೀವನ ಏನ್ರಿ? ಒಳ್ಳೆ ತನನೇ ಇಲ್ವಲ್ರಿ? ಯುಗಾದಿ ಬಂತು ಒಳ್ಳೆ ಮಾತಾಡಿ, ಎಲ್ರಿ ಮಾತಾಡ್ತಾರೆ ಥೋ ಜನಮಗೆ ನಾಚಿಕೆ ಆಗಬೇಕ್ರಿ. ಯಾರು ಒಂದು ಪೇಪರಲ್ಲಿ ಒಂದು ಒಳ್ಳೆ ಭಾಷೆ ಇದೇನ್ರಿ? ಬೆಳಿಗ್ಗೆ ಅಂದ್ರೆ ಅವನಿಗೆ ಬೈ, ಇವನು ನಿಮ್ಗೆ ಅದಕ್ಕೋಸ್ಕರ ನಾವು ಪ್ರತಿನಿಧಿ ಗೆಲ್ಸಿದ್ದೀವೇನ್ರಿ? ನಿಮ್ಮ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಬೇಡವೇನ್ರಿ? ಒಂದು ನಾಚಿಕೆ ಬೇಡವೇನ್ರಿ? ಇವತ್ತು ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟೋಕ್ಕಾಗಲ್ಲ. ನಾವು ಡಿಗ್ರಿಗಳು ಮಾಡುವಾಗ 100-150 ರೂಪಾಯಿ ಕಟ್ತಾ ಇರಲಿಲ್ಲ, ಇವತ್ತು ಲಕ್ಷೋಪಲಕ್ಷ. ಅದ್ರ ಬಗ್ಗೆ ಗಮನ ಇಲ್ವೇನ್ರಿ? ಸರ್ಕಾರಕ್ಕೆ ಶಾಲೆಗೆ ಸೇರಿಸಿ, ಸರ್ಕಾರ ಶಾಲೆ ಸರಿ ಇದ್ದರೆ ಪ್ರೈವೇಟ್ ಶಾಲೆಗೆ ಯಾಕೆ ಸೇರಿಸ್ತೀವಿ? ಒಂದು ರಸ್ತೆಗಳು ಚೆನ್ನಾಗಿದ್ರಿ, ಒಂದು ಒಳಚರಂಡಿ ಚೆನ್ನ, ಒಳಚರಂಡಿ ಕತ್ತಿದ್ರೆ 6 ತಿಂಗಳು ಮುಚ್ಚಲ್ವಲ್ರಿ? ನೀವು ಹಣ ಏನ್ರಿ ಮಾಡ್ತೀರಾ? ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಮ ದುಡ್ಡು ಕೊಡಬೇಕು ಅಂತಾರೆ, ಕೇಂದ್ರ ಅವ್ರು ನಾವು ಕೊಟ್ಟಿದ್ದೀರ ತೆಗೀರಿ, ಇಬ್ಬರು ಕುಂದ್ಗಳ್ರಿ. ಜನಗಳ ನಾವೇ ಜನಗಳ ಬಗ್ಗೆ ಈ ಥರ ಕೊಟ್ಟಿದ್ದೀವಿ, ಇಂಥ ದಿನ ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ ಎಲ್ಲ ವಿವರಿಸ್ರಿ. ಬೆಳಗ್ಗೆ ಸೀತಾರಾಮ್ ಅವ್ರು ಬರ್ತಾರೆ, ನಾವು ಕೊಟ್ಬಿಟ್ಟಿದ್ದೀವಿ ಅಂತಾರೆ, ಸಿದ್ದರಾಮಯ್ಯ ನೀವು ಕೊಟ್ಟಿಲ್ಲ ಅಂತಾರೆ. ಮಕ್ಕಳ ಥರ ಕಿತ್ತಾಡ್ತಾರಲ್ರಿ, ಮಕ್ಕಳು ಆ ಥರ ಕಿತ್ತಾಡಲ್ಲ, 5 ನಿಮಿಷ ಕಿತ್ತಾಡ್ಬಿಡ್ಬಿಡ್ತಾರೆ. ನಿಮ್ಮ ಜೀವನ ಎಲ್ಲ ಕಿತ್ತಾಡ್ತೀರಾ, ಸಾಯಂಕಾಲ ಅದ್ರ ಜೊತೆಲೇ ಇರ್ತೀರಿ. ನೀವು ಅದೇ ದೊಡ್ಡ ಮೀಡಿಯಂ ಅವ್ರದ್ದು ಮಿಸ್ಟೇಕ್ ರೀ. ಒಬ್ಬ ಮೀಡಿಯಂ ಸರಿಯಾಗಿದ್ರೆ ಈ ದೇಶ ಯಾವತ್ತೂ ಉದ್ಧಾರ ಆಗ್ತದೆ. ನಾನು ಎಂ ಪಿಗಳಾಗಲಿ ಎಮ್ ಎಲ್ ಎಗಳಿಗೆ ಬೈಯಲ್ಲ, ನೀವು ಸರಿ ನೀವು ಹೇಳಬೇಕ್ರಿ. ರೇ ಎಮ್ ಎಲ್ ಎ ಎಂ ಪಿ ನೀವು ಮಾಡಿದ ಅನ್ಯಾಯ ಮಾಡ್ತಾ ಇದ್ದೀರಾ ರೀ. ಅವ್ರು ಮುಸುಡಿಗಳೇ ನೋಡಿಲ್ವಲ್ರಿ ನಾವು? ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಬರ್ತೀರಾ ಸರ್, ನಾನು ಓಟಿಗೆ ನಿಂತಿದ್ದೆ, ನಿಂತ್ಕೊಬೇಡ, ಮಲಿಕಬಿಡೋ ನೀನು, ಮಲಿಕಳಯ್ಯ ನೀನು, ಯಾರಿಗೆ ಬಂದ ನಿಂದ ಏನಾಗಿದೆ? ನೀನು ಮೋದಿ ಹೆಸರೇ ಕೇಳ್ತೀಯ, ನಿಂದ ವ್ಯಕ್ತಿತ್ವ ರೂಪಿಸ್ಕೊಳ್ಳಯ್ಯ.
ನಿನ್ನ ವ್ಯಕ್ತಿತ್ವನೇ ಇಲ್ವಲ್ಲ. ಮೋದಿ ಹೆಸರು, ಮೋದಿ ಹೆಸರು, ಮೋದಿ ಹೆಸರು. ನಾನು ಮೋದಿಗೆ ಬೈತಾ ಇಲ್ಲ. ಒಬ್ಬ ಮೋದಿ ಏನು ಮಾಡೋಕ್ಕೆ ಸಾಧ್ಯ? ಮೋದಿಯವರ ನಮ್ಮ ದೇಶದಲ್ಲಿ ಹೊಟ್ಟೆಗೂಟ ಇಲ್ಲ, ಅನ್ಎಂಪ್ಲಾಯ್ಡ್ ಸಾಲು ಇಲ್ಲ, ಎಲ್ಲ ಕಷ್ಟ ಆಗ್ಬಾರ್ದು. ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ನೀವೇ ಓಡ್ತಿರಲ್ಲ ಒಂದು ಚೂರು ಏನಾದರೂ, ನಾನು ಹಂಗೆ ಮಾಡಿದೆ, ಇದು ಹಿಂಗೆ ಮಾಡಿದೆ, ಅದು ಮಾಡಿದೆ, ಇದು ಯಾರಿಗ್ರಿ ಬೇಕು? ಹೊಟ್ಟೆ ಹಸ್ದವ್ನಿಗೆ ಊಟ ಬೇಕ್ರಿ, ವಿದ್ಯೆ ಬೇಕ್ರಿ, ಆರೋಗ್ಯ ಬೇಕ್ರಿ. ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ 1,000 ರೂಪಾಯಿ ತಗೊಳ್ತಾನೆ. ಹಿಂದೆ ಐತೇನ್ರಿ, ಹಿಂದೆ ಕಂಪೇರ್ ಮಾಡಿರಿ. ಹಿಂದಿನ ಕಾಲದಲ್ಲಿ ಆ ಥರ ಎಲ್ಲ ಇತ್ತು. ಇವ ನಿಜವಾಗ ಕಣ್ಣಲ್ಲಿ ನೀರು ಬರ್ತದ್ರಿ. ನಮ್ಮಂಥವ್ರು ಏನು ಮಾಡೋಕ್ಕೆ ಸಾಧ್ಯ? ನಾವೇನಾದರೂ ಒಬ್ಬರಿಗೆ ಮುಂದೆ ಒಬ್ಬ MLA MP ಒಬ್ಬ ಇದ್ರು, ಅವ್ರು ಹಿಂಬಾಲಕ್ಕೆ ನಮ್ಗೆ ಹಿಡ್ಕೊಂಡು ಅಂಡಗೈ ನೀರಿಗೆ ಹೆಚ್ಚಿಸ್ತಾರೆ. ಹೌದು, ಬಂದಿದೆ, ಬರ್ತಾ ಇದೆ, ಬಂದ್ಬಿಟ್ಟಿದೆ. ನಾವೇನಾದ್ರೂ ರೋಷ ಇರ್ತದ್ರಿ, ಅನ್ಯಾಯ ಮಾಡ್ತಾ ಇದ್ರಲ್ರಿ MPಗಳ. ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ, ನಿಮ್ಮ ಇದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡೋದಂತ ಹೇಳಿದ್ರೆ, ಅವ್ರು 10 ಜನ ಇದ್ಕೊಂಡು ನಮ್ಗೆ ಅಣ್ಣಗಾಯಿ ನೀರ್ಗಾಯಿ ಮಾಡಿ ನಾವು ಪ್ಲಾಸ್ಟರ್ ಹಾಕೊಂಡು ಮಲ್ಕೊಳ್ಬೇಕಾಯ್ತದೆ. ಯಾರಿಗ್ರಿ ಇಂಥ ಅನ್ಯಾಯ ನಡೀತಾ ಇದೆ ನಮ್ಮ ದೇಶದಲ್ಲಿ? ನಾನು 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 ಏನು ನೀವು ರೀ? ಇವ ಸಾಮಾನ್ಯ ಜನ ಏನು ಕೇಳೋದು ಗೊತ್ತೇನ್ರಿ? ವಿದ್ಯೆ ಕೇಳ್ತಾರೆ, ಆರೋಗ್ಯ ಕೇಳ್ತಾರೆ, ಒಳ್ಳೆ ರಸ್ತೆ ಕೇಳ್ತಾರೆ, ಊಟ ಕೇಳ್ತಾರೆ. 80 ರೂಪಾಯಿ KG ಅಕ್ಕಿ. ಒಬ್ಬ ಹೇಳ್ತಾರೆ ನೀನು ಬಂದೆ ಬರಗಾಲ ಬಂದ್ಬಿಡ್ತು ಅಂತಾರೆ. ನೀವು ಬನ್ನಿ, ಹೌದಪ್ಪ ಅವ್ನು ಬರಗಾಲ ಬಂತು, ನೀನು ಸಮೃದ್ಧಿಯಾಗಿದ್ದಲ್ಲಿ ನೀನೇನು ಉದ್ಧಾರ ಮಾಡಿದ್ಯಾ? ಬಟ್ ನೀವು ಹೇಳ್ತಾ ಇದ್ರಿ, ಒಳ್ಳೆ ಮಾತು ಹೇಳಿದ್ರಿ, ಎಜುಕೇಷನ್ನು, ಹೆಲ್ತ್ ಬಗ್ಗೆ ಜನ ಮಾತಾಡಬೇಕು ಅಂತ. ಬಟ್ ನಾವೇ ಈಗ ಒಂದಷ್ಟು ಜನರ ಹತ್ರ ಮೈಕ್ ಇಟ್ಕೊಂಡು ಹೋದಾಗ ಹೆಲ್ತ್ ಎಜುಕೇಷನ್ ಎಲ್ಲ ಆಮೇಲೆ, ಮೊದಲು ಹಿಂದೂ ಮುಸ್ಲಿಂ ಆ ವಿಚಾರ ಆಗಬೇಕು ಅಂತಾರೆ. ನಾವು ಹಿಂದೂಗಳೇ ರೀ, ನಾವೇನು ಪಾಸ್ಟ್ ಹಾಕೊಂಡಿದ್ದ ಮುಸ್ಲಿಂ ಅಂತ, ನಾವು ಪಕ್ಕ ಹಿಂದೂಗಳೇ ರೀ. ರಾಮರ ಭಕ್ತರವಲ್ಲಿ 1,000 ವರ್ಷಗಳಿಂದ ರಾಮರ ದೇವಸ್ಥಾನ ಇರಲಿಲ್ವಾ? ಈಗ ಎಕ್ಸ್ಟ್ರಾ ರಾಮ ಬಂದ್ಬಿಟ್ಟವಲ್ಲ. ಇನ್ನು 1,000 ವರ್ಷದ ರಾಮ ಇದ್ದ, ಲಕ್ಷ್ಮಣ ಇದ್ದ, ಆಂಜನೇಯ ಇದ್ದ, ಎಲ್ಲ ಇದ್ದ. ನೀವು ಅದನ್ನೇ ಯಾಕೆ? ನಾವು ಹಿಂದೂಗಳಲ್ವಾ? ನಾನು ಮುಸ್ಲಿಮ, ನಾನು ಪರ್ಷಿಯನ್ನ, ನಾನು ಹಿಂದೂ ರೀ. ಇವತ್ತು ನಾನು ಯುಗಾದಿ ಮಾಡ್ತಾ ಇದ್ದೀನಿ ರೀ. ನಮ್ಮ ಏನು ಮಾಡ್ಬೇಕು? ಬೇವು ಬೆಲ್ಲ ತಿಂತಾ ಇದ್ದೀವಿ ರೀ. ನಿಮ್ಗೆ ಕಿವಿ ಹೇಳೋದು ನೀನು ಹಿಂದೂ ಮೆಂಟಲ್ಲ. ನಾವು ಬೆಳಿಗ್ಗೆ ಆದ್ರೆ ನೀನು ಹಿಂದೂ ಅದೇನು ಹುಚ್ಚಾಸ್ಪತ್ರೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ? ಒಬ್ಬ ಹುಚ್ಚ ಏನು ಮಾಡ್ತಾನೆ, ನಾನ್ ಡಾಕ್ಟ್ರು ಅಂತಾನೆ, ಹುಚ್ಚ ಡಾಕ್ಟ್ರು ಅಂತಾನೆ. ಹಿಂಗಾಗೋಗ್ಬಿಟ್ಟೈತಲ್ರಿ. ಇದು ಹಿಂದೂ ದೇಶ ರೀ, ನಾವೆಲ್ಲ ಹಿಂದೂಗಳ್ರಿ. ನೀವು ಪ್ರತಿ ಬೆಳಗ್ಗೆ ಅಂದರೆ ನೀವು ಹಿಂದೂ ಬೇರೆ ಕೆಲಸ ಯಾವುದು ಇಲ್ವೇನ್ರಿ? ನೀವು ಹಿಂದೂಗಳಿಗೆ ಎಷ್ಟು ಕೆಲಸ? ಇವತ್ತು ಉಗಾದಿ ರೀ, ನಾವೇನು ಮುಸ್ಲಿಂ ಹಬ್ಬ ಮಾಡ್ತಾ ಇದ್ದೀವ ಅಲ್ಲ. ಅದೆಲ್ಲ ಬಿಡ್ರಿ, ದೇಶಕ್ಕೆ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ರಿ. ಒಂದು ಏರಿಯಾ ಸರಿಗಿಲ್ವಲ್ರಿ? ನೋಡ್ರಿ ಟ್ರಾಫಿಕ್ ನೋಡ್ರಿ ಹೆಂಗೈತೆ, ಏನೂ ಇಲ್ವಲ್ರಿ. ಒಂದೊಂದು ರೌಂಡ್ ಹೊಡೆದ್ರೆ ಸಾಕು. ಒಬ್ಬ ಕೌನ್ಸಿಲರ್ ಆಗಲಿ, MLA ಆಗಲಿ, ಒಂದು MP ಆಗಲಿ, ತಿಂಗಳಿಗೆ ಒಂದು ರೌಂಡ್ ಹೊಡೆದ್ರೆ ಆ ಜನಗಳ ಜೀವನ ಅರ್ಥವಾಗ್ತದೆ. ಅರ್ಥವಾಗಿದೆ ಅವ್ರಿಗೂ, ನನಗೆ ಯಾಕೆ ಅಂತ. ಅವ್ರು ಎದ್ದೊಳೋದು 10-11 ಗಂಟೆಗೆ, ಟ್ರಿಮ್ ಮಾಡಿ, ಡ್ರೆಸ್ ಮಾಡ್ಕೊಂಡು, ಇದು ಮಾಡ್ಕೊಂಡು, ಏನು ರೀ ಹೌದು ಮಾಡೋಣ ಹೋಗಿ PA ನೋಡಪ್ಪ, ಅವ್ರ ಹೆಸರು ಬರ್ಕಾ ಅಂತಾರೆ. ಅವ್ನು ಬರ್ಕಾತಾನೆ, ಬಿಸಾಕ್ತಾನೆ. ನೀವು ಮೊದಲು ನಿಮ್ಮದು ಚಾನಲ್ ಅವ್ರು, ನಿಮ್ಮದು ಮಿಸ್ಟೇಕು, ತಪ್ಪು ಮಾಡಿದವ್ರಿಗೆ ಉಗಿರಿ. ನಿಮ್ಗೆ ಅಷ್ಟು ಅಧಿಕಾರ ಅಲ್ಲ, ನಿಮ್ಮ ಚಾನಲ್ಗಳನ್ನ ಬ್ಯಾನ್ ಮಾಡಿರಿ. ಬೆಳಗ್ಗೆ ಆದರೆ ಅಪ್ಪ ಈ TVಲಿ ತೋರಿಸಿದೆ, ತಲೆ ಕೆಟ್ಟೋಯ್ತದ್ರಿ. ಇರೋದೇ ಒಂದು ತಲೆ, ಅದರಲ್ಲೂ ಕೆಡಿಸ್ಬಿಡ್ತೀರಲ್ರಿ ನೀವು. ಅಂಥ ಚಾನಲ್ಗಳ ಅವಶ್ಯಕತೆ ಇಲ್ಲ ಅಂತೀರಿ? ಯಾರಿಗೆ ಬೇಕ್ರಿ? ನಿಮ್ಮದು ಶಿಸ್ತಿಲ್ಲ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತುಂಬ ತುಳ್ಕಾಡ್ತಾ ಇದೆ. ಒಬ್ಬ ಕಾರ್ಪೊರೇಷನ್ ಆಫೀಸ್ನಲ್ಲಿ ಡೆತ್ ಸರ್ಟಿಫಿಕೇಟ್ ತರಬೇಕಾದ್ರೆ ಅಲ್ಲೇ ಇರ್ತದೆ, ಏ ಬಂದಿಲ್ರಿ ಅಂತ. ಏನ್ರಿ ಒಬ್ಬ ಬಡವ ಹೆಂಗ್ರಿ ಬದುಕೋದು? ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಆ ಬೆಡ್ಗಳು ನೋಡ್ರಿ, ಒಳಗಡೆ ಅಟೆಂಡರ್ ಬಿಡಲ್ರಿ, ಅವ್ನಿಗೆ 5 ರೂಪಾಯಿ ಕೊಟ್ಟರೆ ಬಿಡ್ತಾನೆ ಒಳಗಡೆ. ಏನು ಇದ್ರ ಬಗ್ಗೆ ಎಲ್ಲ ಕಾಳಜಿ ಇಲ್ವಾ MPಗಳಿಗೆ? ಈ ದೇಶ ಯಾವ ಥರ ಬಂದಿದ್ದಾರೆ? ಇನ್ನೂ ವ್ಯಕ್ತಿಗತವ ಬರೀ ನಮ್ಮ ಜೈ ಜೈ ಜೈಕಾರದಲ್ಲೇ ಬಾಳ್ತಾ ಇದ್ದೀರಲ್ರಿ. ನಿಮಗೆಲ್ಲ ಭಗವಂತ ಏನಾದ್ರು 100 ವರ್ಷ ಆಯಸ್ಸು ಕೊಟ್ಬಿಟ್ಟು, 60 ವರ್ಷದ ಮೇಲೆ ಆರೋಗ್ಯ ಕೊಟ್ಟುಬಿಟ್ಟಿದ್ರೆ ನೀವು ಇಟ್ಟಿಗೆ ಕಲ್ಲು ಮಣ್ಣೆಲ್ಲ ತಿಂದಾಕ್ಬಿಡ್ತಾ ಇದ್ರಿ. ದೇವರೇ ನಿಮ್ಗೇನು 40-50 ವರ್ಷಕ್ಕೆ 52 ರೋಗಗಳು ಪ್ರತಿಯೊಬ್ಬನಿಗೂ. ಅದರಲ್ಲಿ ಡಿಫರೆನ್ಸ್ ಇಲ್ಲ, MPಗೆ ಆಗಲಿ, MLA ಆಗಲಿ, ಕೌನ್ಸಿಲರ್ಗೆ ಆಗಲಿ, ಎಲ್ಲರಿಗೂ ರೋಗಗಳೇನೆ. ಆ ಇಷ್ಟು ಟ್ಯಾಬ್ಲೆಟ್ ತಿಂತೀರಾ? ನಿಮ್ಗೇನಾದರೂ ಆ ಭಗವಂತ ಪ್ರತ್ಯಕ್ಷ ಆಗೋಬಿಟ್ಟು ನೀನು 100 ವರ್ಷ ಇರ್ತೀಯ ಹಾಕೋಣ, 60 ವರ್ಷದ ಮೇಲೆ ನಿನ್ನ ಕಾಯಿಲೆನೇ ಬರೋಣ ಅಂತ ಹೇಳಿದರೆ ಇಟ್ಟಿಗೆ ಕಲ್ಲು ಮಣ್ಣು ಎಲ್ಲ ತಿಂದಾಕ್ಬಿಡ್ತಾ ಇದೆ. ನನ್ನ ಹೆಸರು ಅಶ್ವಥ್ ಅಂತ, ಕೇಂದ್ರ ಸರ್ಕಾರದ ಗೃಹ ಖಾತೆ ರಿಟೈರ್ಡ್ ಆಫೀಸರ್ ಸರ್.